ಕಾಂಗ್ರೆಸ್ ಮೊದಲ ಪಟ್ಟಿ ರಿಲೀಸ್ಗೆ ಕೌಂಟ್ ಡೌನ್. ಜನವರಿ 15ಕ್ಕೆ 150 ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ. ವಲಸಿಗರು ಕಾಂಗ್ರೆಸ್ಗೆ ವಾಪಸ್ ಬರ್ತಾರಾ? ಎಸ್ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಸತೀಶ್ ಅಂಜನಪ್ಪ. ಕಾಂಗ್ರೆಸ್ ಮೊದಲ ಪಟ್ಟಿ ಬಿಡುಗಡೆ ಆಗೋದಕ್ಕೆ ರೆಡಿಯಾಗಿದೆ. ಈಗಾಗಲೇ JDS ತನ್ನ 93 ಅಭ್ಯರ್ಥಿಗಳನ್ನ ಮೊದಲ ಪಟ್ಟಿಯಲ್ಲಿ ಬಿಡುಗಡೆ ಮಾಡಿ ಒಂದು ರೀತಿ ನಾಗಾಲೋಟದಲ್ಲಿ ಪ್ರಚಾರವನ್ನು ಕೂಡ ಶುರು ಮಾಡಿದ್ದಾರೆ. ಕುಮಾರಸ್ವಾಮಿ ಅವರು ಪಂಚರತ್ನ ಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಅಭ್ಯರ್ಥಿಗಳು ಕೂಡ ಅದಕ್ಕೆ ಸಾಥ್ ಕೊಟ್ಟು ಈಗಾಗಲೇ ಕ್ಷೇತ್ರದಲ್ಲಿ ಫುಲ್ ಆಕ್ಟಿವ್ ಆಗಿದ್ದಾರೆ. ಸೊ ಇದೆಲ್ಲ ಒಂದು ಕಡೆ JDSಗೆ ಪ್ಲಸ್ ಆಗಬಹುದು ಅನ್ನೋದು ಲೆಕ್ಕಾಚಾರ. ಈ ನಡುವೆ ಕಾಂಗ್ರೆಸ್ಸಿಗರು ಕೂಡ ಈಗಾಗಲೇ ಅರ್ಜಿಯನ್ನು ಆಹ್ವಾನ ಮಾಡಾಗಿದೆ. ಎಲ್ಲ 524 ಕ್ಷೇತ್ರದಲ್ಲಿ ಸುಮಾರು 1450 ಅರ್ಜಿ ಬಂದಂತೆ ಕಾಣಿಸ್ತಾ ಇದೆ. ಹೀಗಾಗಿ ಯಾರಿಗೆ ಟಿಕೆಟ್ ಕೊಡಬೇಕು, ಯಾರಿಗೆ ಟಿಕೆಟ್ ಕೊಡಬಾರ್ದು, ಯಾರು ಗೆಲ್ಲುವಂಥ ಶಕ್ತಿ ಇದೆ, ಇದರ ಬಗ್ಗೆ ಕಾಂಗ್ರೆಸ್ನಲ್ಲಿ ಈಗಾಗಲೇ ಒಂದು ರೀತಿ ಸ್ಕೂಟ್ನಿ. ವೀಕ್ಷಕರು ಆಯಾ ಕ್ಷೇತ್ರಗಳಿಗೆ ಹೋಗಿ ವೀಕ್ಷಕರ ಪ್ರತಿಯೊಂದು ಕ್ಷೇತ್ರಕ್ಕೂ ಒಂದು ವೀಕ್ಷಕರನ್ನು, 4 ಜನ ವೀಕ್ಷಕರನ್ನು ಈಗಾಗಲೇ ಕಾಂಗ್ರೆಸ್ ರೆಡಿ ಮಾಡಿದೆ. ಎಲ್ಲ ಕ್ಷೇತ್ರಗಳಿಗೆ ವೀಕ್ಷಕರು ಹೋಗಿ ಆಕಾಂಕ್ಷಿಗಳು ಯಾರೆಲ್ಲ ಅರ್ಜಿ ಹಾಕಿದ್ರು ಎಲ್ಲರನ್ನು ಕರೆಸಿ ಅವರ ಶಕ್ತಿ ಏನು, ಅದು ಜನಬಲ ಆಗಿರ್ಬೋದು, ಹಣಬಲ ಆಗಿರ್ಬೋದು, ಆ ಕ್ಷೇತ್ರದಲ್ಲಿ ಅವರ ಶಕ್ತಿ ಎಷ್ಟರ ಮಟ್ಟಿಗೆ ಇದೆ, ಯಾರು ನಂಬರ್ 1, ಯಾರು ನಂಬರ್ 2, ಯಾರು ನಂಬರ್ 3, ಯಾರಿಗೆ ಟಿಕೆಟ್ ಕೊಟ್ಟರೆ ಪಕ್ಷ ಗೆಲ್ಲಬಹುದು, ಈ ಒಂದು ಲೆಕ್ಕಾಚಾರದಲ್ಲಿ ಇದೆ. ಸಾಕಷ್ಟು ಕ್ಷೇತ್ರಗಳಲ್ಲಿ ಈಗಾಗಲೇ ಗೊಂದಲ, ಕಿತ್ತಾಟ, ಜಗಳ ಕೂಡ ಆಗಿದೆ. ನಮಗೆ ಟಿಕೆಟ್ ಬೇಕು, ನಮಗೆ ಟಿಕೆಟ್ ಬೇಕು ಅಂತ ಹುಬ್ಬಳ್ಳಿ ಸೆಂಟ್ರಲಲ್ಲಿ ಆಗಿತ್ತು, ಅದಾದ ನಂತರ ಗಂಗಾವತಿಯಲ್ಲಾಗಿತ್ತು, ಕನಗಿರಿಯಲ್ಲಾಗಿತ್ತು, ಪುತ್ತೂರಲ್ಲೂ ಅಚ್ಚರಿಯ ಬೆಳವಣಿಗೆಗಳಾದವು, ಆ ಕಡೆ ಮೂಡಿಗೆರೆಯಲ್ಲೂ ಕೂಡ ಈ ರೀತಿಯ ಬೆಳವಣಿಗೆಗಳು ಆಗ್ತಿದೆ. ಅಂದರೆ ಬಹುತೇಕ ಕಾಂಗ್ರೆಸ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಜಾಸ್ತಿ ಜನ ಆಕಾಂಕ್ಷೆಗಳಿದ್ದ ವೇಳೆ ನನಗೆ ಟಿಕೆಟ್ ಬೇಕು ಅನ್ನೋ ಒಂದು ಗೊಂದಲ ಇದ್ದಂತೆ ಕಾಣಿಸ್ತಾ ಇದೆ. ಅದೆಲ್ಲವನ್ನು ಕೂಡ ಈಗ ಪರಿಹಾರವನ್ನು ಮಾಡಿ, ಪ್ರಾಬ್ಲಮ್ ಸಾಲ್ವ್ ಮಾಡಿ, ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಒಂದು ಸಿಂಗಲ್ ನೇಮನ್ನು ಈಗಾಗಲೇ 1ನೇ ತಾರೀಕು ಒಳಗಡೆ ಕಾಂಗ್ರೆಸ್ ಹೈಕಮಾಂಡ್ಗೆ ಆ ವೀಕ್ಷಕರ ಟೀಮ್ ಕೊಡ್ತಾ ಇದೆ. ಸೊ 1ನೇ ತಾರೀಕು ವೀಕ್ಷಕರು ಒಂದು ಅಭ್ಯರ್ಥಿಯನ್ನು ಫೈನಲ್ ಮಾಡಿ, ಒಂದು ಕ್ಷೇತ್ರಕ್ಕೆ ಒಂದು ಅಭ್ಯರ್ಥಿಯನ್ನು ಫೈನಲ್ ಮಾಡಿ ನೇಮನ್ನು ಕೊಟ್ಟ ನಂತರ ಅದನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡಿ ಹೈಕಮಾಂಡ್, ಅಂದರೆ KPCC ಆಗಿರ್ಬೋದು, AICC ಆಗಿರ್ಬೋದು, ಪರಿಶೀಲನೆಯನ್ನು ಮಾಡಿ ಟಿಕೆಟ್ ಅನೌನ್ಸ್ ಮಾಡುವಂಥ ಪ್ರಕ್ರಿಯೆ ಆಗಬಹುದು. ಮೊದಲಿಗೆ ಜನವರಿ 6ನೇ ತಾರೀಕು ಬಹುಶಃ ಟಿಕೆಟ್ ಅನೌನ್ಸ್ ಆಗಬಹುದು ಅನ್ನೋ ಒಂದು ಲೆಕ್ಕಾಚಾರ ಇತ್ತು. ಅದಾದ ನಂತರ ಅದು ಜನವರಿ 9ಕ್ಕೆ ಹೋಗಿದೆ. ಜನವರಿ 9ನೇ ತಾರೀಕು ಆಗಬಹುದು ಅನ್ನೋ ಲೆಕ್ಕಾಚಾರ ಇತ್ತು. ಸೊ ಈಗ 11ನೇ ತಾರೀಕು ಇವೆಲ್ಲವೂ ಕೇಳಿಬರ್ತಿದೆ. ಬಟ್ ಕಾಂಗ್ರೆಸ್ ತನ್ನ ಮೊದಲ ಪಟ್ಟಿಯನ್ನು ಸಂಕ್ರಾಂತಿಗೆ ಜನವರಿ 15ನೇ ತಾರೀಕು ಬಹುಶಃ ಅನೌನ್ಸ್ ಮಾಡಬಹುದು ಟಿಕೆಟ್ ಅನ್ನೋ ಒಂದು ಲೆಕ್ಕಾಚಾರ ಇದೆ. ಜನವರಿ 15ನೇ ತಾರೀಕು ಟಿಕೆಟ್ ಅನೌನ್ಸ್ ಮಾಡಬಹುದು. ಜನವರಿ 6ರಿಂದ 9, 11 ಎಲ್ಲ ಮುಗಿದು ಈಗ ಸಂಕ್ರಾಂತಿಗೆ ಟಿಕೆಟ್ ಅನೌನ್ಸ್ ಮಾಡಬಹುದು. 150 ಅಭ್ಯರ್ಥಿಗಳ ಪಟ್ಟಿಯನ್ನು ಪ್ರಕಟ ಮಾಡ್ತೀವಿ ಅನ್ನೋ ಮಾಹಿತಿಯನ್ನು ಸಲೀಮ್ ಅಹಮದ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ನ ಕಾರ್ಯಾಧ್ಯಕ್ಷರು ಆಗಿರ್ತಕ್ಕಂಥ ಸಲೀಮ್ ಅಹಮದ್ ಈ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಜೊತೆಗೆ ವಲಸಿಗರಿಗೂ ಕೂಡ ಟಿಕೆಟ್ ಸಿಗಬಹುದು ಅನ್ನೋ ಒಂದು ಮಾತನ್ನು ಒಂದು ಕುತೂಹಲ ಉಂಟು ಮಾಡ್ತಾ ಇದೆ. ವಲಸಿಗರು ಟಿಕೆಟ್ ಬೇಕು ಅಂದರೆ ಅರ್ಜಿ ಹಾಕಲಿ ಇನ್ನೂ, ಅಂದರೆ ಬಹುಶಃ ಈಗಾಗಲೇ ಅರ್ಜಿ ಹಾಕೋದಕ್ಕೆ ಟೈಮ್ ಮುಗಿದೋಗಿದೆ, ಇನ್ನೂ ಅವರು ಅರ್ಜಿ ಹಾಕಬಹುದು ಅನ್ನೋ ಒಂದು ಲೆಕ್ಕಾಚಾರವನ್ನು ಹೇಳ್ತಾ ಇದ್ದಾರೆ. ಅಂದರೆ ಎಲ್ಲೋ ಒಂದು ಕಡೆ ವಲಸಿಗರಿಗೆ ಇನ್ನೂ ಚಾನ್ಸ್ ಇದೆ ಬರೋದಕ್ಕೆ ಕಾಂಗ್ರೆಸ್ಗೆ ಅನ್ನೋ ಮಾತನ್ನು ಸುಳಿವನ್ನು ಕೊಟ್ಟಿದ್ದಾರೆ ಸಲೀಮ್ ಅಹಮದ್. ಹಾಗಿದ್ರೆ ಈಗಾಗಲೇ ಕೆಲವೊಂದಿಷ್ಟು BJPಯಲ್ಲೂ ಕೂಡ ಶುರುವಾಗ್ತಿದ್ದಾವೆ. ಮುನಿರತ್ನ ಅವರು ಕಾಂಗ್ರೆಸ್ಗೆ ಹೋಗ್ತಾರೆ ಅಂತ BJP ನಾಯಕರೇ ಹೇಳ್ತಾ ಇದ್ದಾರೆ. BJP ಟಿಕೆಟ್ ಆಕಾಂಕ್ಷಿಗಳೇ ಹೇಳ್ತಾ ಇದ್ದಾರೆ. ಮುನಿರತ್ನ ವಿರುದ್ಧ ಆಕ್ರೋಶವನ್ನು, ಆರೋಪವನ್ನು ಹೊರ ಹಾಕ್ತಾ ಇದ್ದು BJPಯಲ್ಲಿ ಇಲ್ಲ, ಅವರು BJP ಪಾರ್ಟಿಯನ್ನು ಹಾಳು ಮಾಡ್ತಿದ್ದಾರೆ, ಹಾಗಾಗಿ ಮುನಿರತ್ನ ಕಾಂಗ್ರೆಸ್ಗೆ ಹೋಗ್ತಾರೆ ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾ ಇದೆ. ಇದೇ ರೀತಿ ಸಾಕಷ್ಟು ಮಂದಿ ವಲಸಿಗರು ಮತ್ತು ಕಾಂಗ್ರೆಸ್ಗೆ ಹೋಗ್ತಾರಂತೆ ಅನ್ನೋ ಒಂದು ಚರ್ಚೆ ಆಗ್ತಿರೋ ಬೆನ್ನಲ್ಲೇ ಸಲೀಮ್ ಅಹಮದ್ ವಲಸಿಗರಿಗೂ ಕೂಡ ಮತ್ತೆ ಆಹ್ವಾನವನ್ನು ಕೊಟ್ಟಿದ್ದಾರೆ. ಹಾಗಿದ್ರೆ ಯಾರೆಲ್ಲ ವಲಸಿಗರು ಕಾಂಗ್ರೆಸ್ಗೆ ಹೋಗಬಹುದು ಅನ್ನೋ ಒಂದು ಚರ್ಚೆ ಈಗ ಶುರುವಾಗ್ತಾ ಇದೆ. ಸೊ ಅದೇನೇ ಆಗಲಿ 15ನೇ ತಾರೀಕು ಮೊದಲ ಪಟ್ಟಿ ಬಿಡುಗಡೆ ಮಾಡ್ತಿದ್ದಾರೆ. 150 ಕಾಂಗ್ರೆಸ್ನ ಅಭ್ಯರ್ಥಿಗಳ ಮೊದಲ ಪಟ್ಟಿ, ಅದರಲ್ಲಿ ವಲಸಿಗರು ಇರ್ತಾರಾ ಇರಲ್ವಾ, ವೆಯ್ಟ್ ಮಾಡೋಣ. ನಿಮ್ಮ ಪ್ರಕಾರ ವಲಸಿಗರು ಕಾಂಗ್ರೆಸ್ಗೆ ವಾಪಸ್ ಹೋಗ್ತಾರಾ, ಹೋದರೆ ಯಾರೆಲ್ಲ ಹೋಗ್ಬಹುದು ಅನ್ನೋದನ್ನು ಕಾಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ವಿಷಯದ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಕರ್ನಾಟಕ TVನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.